ओम नमो परमार्थाय सिद्धज्ञानैक मूर्ते निर्मलाय प्रशांताय दक्षिणामूर्ते नमः। ओम श्रुतिस्मृति पुराणानां मालियं करुणालयं नमामि भगवत अहं शंकरं लोकशंकरं। या देवी सर्वभूतेषु विद्यारूपेण संस्थिता नमस्तस्यै 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 नमो नमः। रामाय रामभद्राय रामचंद्राय वेधसे प्रभुनाथाय नाथाय सीताय कथये नमः। अमृतात्मरे वेंकटापुर बेळदडि ಇದೆಲ್ಲ ಪುಣ್ಯಭೂಮಿ. ಯಾಕಂದರೆ ಭಗವಂತ ನಾನಾ ರೂಪದೊಳಗೆ ಜೀವಿಗಳನ್ನು ಉದ್ಧಾರ ಮಾಡೋದಕ್ಕೆ ಅನುಗ್ರಹ ಮಾಡ್ತಾನೆ. ಇವಕ್ಕೆಲ್ಲ ಅರ್ಚನಾವತಾರ ಅಂತ ಕರೀತಾರೆ.
ನಾವು ಪೂಜೆ ಮಾಡಿ ಧ್ಯಾನ ಮಾಡಿ ಸ್ತೋತ್ರ ಮಾಡಿ ನಮ್ಮ ಆತ್ಮದ ಗುರಿಯನ್ನು ಕಂಡುಕೊಳ್ಳೋದಕ್ಕೆ ಹೇಗೆ ಕನ್ನಡಿ ನೋಡಿ ನಮ್ಮ ಪ್ರತಿಬಿಂಬವನ್ನು ನಮ್ಮ ರೂಪವನ್ನು ಗುರುತಿಸ್ತೀವೋ ಹಾಗೆ ಇವೆಲ್ಲ ನಮ್ಮ ಮನಸ್ಸನ್ನು ಶುದ್ಧ ಮಾಡಿಕೊಂಡು ನಿಜವಾಗಿ ಭಗವದ್ಭಕ್ತಿ ಪರಾಭಕ್ತಿ ಒಳಗೆ ಲೀನವಾಗೋದಕ್ಕೆ ಇವೆಲ್ಲ ಪ್ರೇರಣೆ ಕೊಡೋದರಿಂದ ಇದು ಒಂದು ಸಾಧನ. ಇದಕ್ಕೆ ಅರ್ಚನಾವತಾರ ಅಂತ ಕರೀತಾರೆ. ರಾಮಕೃಷ್ಣಾದಿಗಳೆಲ್ಲ ಪ್ರತ್ಯಕ್ಷ ಅವತಾರ ಮಾಡಿ ದುಷ್ಟರನ್ನು ನಿಗ್ರಹ ಮಾಡಿ ಶಿಷ್ಟರನ್ನು ಪರಿಪಾಲನೆ ಮಾಡಿ ಕೃಷ್ಣಂದು ಪೂರ್ಣಾವತಾರ ಅಂತ ಕರೀತಾರೆ. ಪರಶುರಾಮ ನರಸಿಂಹ ಇವೆಲ್ಲ ಅಂಶಾವತಾರ ಅಂತ ಕರೀತಾರೆ. ಇದೆಲ್ಲದಕ್ಕಿಂತ ಹೆಚ್ಚಿನ ಅವತಾರಗಳು ಅಂದರೆ ಮಹತ್ವ, ಯಾಕಂದರೆ ಹತ್ತು ವೇದಾಂತ ಪುಸ್ತಕ ಓದೋದು ಒಂದೇ, ಒಬ್ಬ ಮಹಾತ್ಮನ ಹತ್ರ ನಡ್ಕೊಂಬೋದು ಒಂದು. ವೇದಾಂತ ಪುಸ್ತಕ ಓದಿದರೆ ಶಬ್ದ ಜ್ಞಾನ ಅಷ್ಟೇ ಆಗ್ತದೆ, ಆದರೆ ಮಹಾತ್ಮರು ಅಂದರೆ ಆ ಭಗವಂತನ ಸ್ವರೂಪವನ್ನು ಅನುಭವಿಸಿದವರು, ತಮ್ಮ ಜೀವನವನ್ನೇ ಆ ಭಗವದ ಅನುಗ್ರಹದ ಸಲುವಾಗಿ ಮುಡಿಪಿಟ್ಟು ಈ ನಿರ್ಮಾಣ ಮೋಹ ಜಿತಸಂಗ ದೋಷ ಅಧ್ಯಾತ್ಮ ನಿತ್ಯ ವಿನಿವೃತ್ತ ಕಾಮಾಹ ಅಂತ ಎಲ್ಲ ಲೌಕಿಕ ಕಾಮನೆಗಳನ್ನು ಕೂಡ ಗೆದ್ದು ತಮ್ಮ ಜೀವನವನ್ನೇ ಆ ಭಗವನ್ಮಯ ಮಾಡಿದಂತಹ ವ್ಯಕ್ತಿಗಳು ಮಹತ್ವ. ಅವರೊಳಗೆ ಈ ಬ್ರಹ್ಮಚೈತನ್ಯ ಮಹಾರಾಜರು, ಬ್ರಹ್ಮಾನಂದರು, ಇವರು ಆ ಸಾಲಿನೊಳಗೆ ಸೇರತಕ್ಕಂತಹ ಒಂದು ವಿಶಿಷ್ಟ ವಿಭೂತಿ ಪುರುಷರು. ಬ್ರಹ್ಮಚೈತನ್ಯರು ತಮ್ಮ ಜೀವಿತದ ಒಳಗೆ ದೊಡ್ಡ ಗುರುವಿನ ಅನುಗ್ರಹ ಸಂಪಾದನೆ ಮಾಡಿ ಅವರಿಂದ ಅನುಗ್ರಹಿತರಾಗಿ ಮುಂದೆ ಅನಂತ ಶಾಸ್ತ್ರಿಗಳು ಅಂತ ದಶಗ್ರಂಥಿಗಳವರು, ಅನಂತ ಶಾಸ್ತ್ರಿಗಳು ಅಂತ ದೊಡ್ಡ ಪಂಡಿತ. ಆ ಪಾಂಡಿತ್ಯದ ಭ್ರಮೆಯನ್ನೆಲ್ಲ ಬಿಟ್ಟು ಮಹಾರಾಜರಲ್ಲಿ ಪೂರ್ಣ ರೀತಿಯೊಳಗೆ ಶರಣಾಗತರಾಗಿ ಆ ಬ್ರಹ್ಮಚೈತನ್ಯ ಕೃಪೆ ಸಂಪಾದನೆ ಮಾಡಿ ನಿಜವಾಗಿ ರಾಮಕೃಷ್ಣ ಪರಮಹಂಸರು ವಿವೇಕಾನಂದರು ಹೆಂಗಿದ್ದರು ಹಾಗೆ ಬ್ರಹ್ಮಚೈತನ್ಯರು ಬ್ರಹ್ಮಾನಂದರು ಬಂದರು. ಅವರು ಪ್ರತಿಷ್ಠೆ ಮಾಡಿದಂತಹ ರಾಮನ ಮೂರ್ತಿ, ವೈದಿಕರು ಮಾಡೋ ಪ್ರತಿಷ್ಠೆಗೂ ಮಹಾರಾಜರಂಥವರು ಮಾಡೋ ಪ್ರತಿಷ್ಠೆಗೂ ಬಹಳ ವ್ಯತ್ಯಾಸ. ಯಾಕೆಂದರೆ ಅವರ ಹೆಸರು ಬ್ರಹ್ಮಚೈತನ್ಯರು, ಆ ಶ್ರೀರಾಮಚಂದ್ರ ಆ ಪರಬ್ರಹ್ಮ ಪೂರ್ಣ ಕಳೆ ಒಳಗೆ ನೆಲೆಸಾನೆ. ನೀವೇನು ಕೇಳ್ತೀರಿ ಅದನ್ನು ಕೊಡ್ತಾನೆ, ಇಹವನ್ನು ಬೇಡಿದರೆ ಇಹವನ್ನು ಕೊಡ್ತಾನೆ, ಪರವನ್ನು ಬೇಡಿದರೆ ಪರವನ್ನು ಕೊಡ್ತಾನೆ. ಅವನು ಹೇಳಿಬಿಟ್ಟಾನ, ವರ ಕೊಡೋದು ನನ್ನ ಕೆಲಸ, ವರ ಕೇಳೋದು ನಿಮ್ಮ ಕೆಲಸ, ನಿಮ್ಮ ಮಟ್ಟೆ ಹೆಂಗದೋ ಹಂಗೆ ವರ ಕೇಳಬಹುದು. ಧ್ರುವ, ನೀವು ಭಾಗವತ್ ಸಪ್ತಾಹ ಮಾಡಿರಲ್ಲ, ಧ್ರುವ ಒಬ್ಬ ರಾಜನ ಮಗ. ಅವನ ಮಲತಾಯಿ, ಅವನ ಎರಡನೇ ತಾಯಿ ಅವನನ್ನು ದಬ್ಬಿಟ್ಲು, ತಂದೆ ತೊಡೆ ಮೇಲೆ ಕುಟುಂಬ ಹೋದರೆ ದಬ್ಬಿಟ್ಲು. ಆವಾಗ ಹಡತ್ತಾಯಿ ಹತ್ತಿರ ಹೋಗಿ ಕೇಳಿದೆ, ನನಗೆ ಹಿಂಗೆ ಮಾಡಿದ್ರು ಅನ್ನತ್ಲು, ನನ್ನಂಥ ಪಾಪಿ ಹೊಟ್ಟೆಯೊಳಗೆ ಹುಟ್ಟಿದೆ ನೀನು, ಈಗ ತಪಸ್ಸು ಮಾಡಿ ಮುಂದಿನ ಜನ್ಮದೊಳಗೆ ನಿಮ್ಮ ಚಿಕ್ಕಮ್ಮನಂಥ ತಾಯಿ ಹೊಟ್ಟೆಯೊಳಗೆ ಹುಟ್ಟು, ನಿನಗೆ ಆ ಪುಣ್ಯದಿಂದ ಛಲೋ ಆಗ್ತದೆ ಅಂತ ಹೇಳಿ ಸಾಯಿದ ಹೇಳಿದ್ಲಕ್ಕಿಪ್ಪ. ಆ ಹುಡುಗ ಅದನ್ನು ಮನಸ್ಸಿಗೆ ಇಟ್ಕೊಂಡು ರಾತ್ರಿ ಮನೆ ಬಿಟ್ಟು ಹೋಗಿಬಿಟ್ಟು ಕಾಡಿನೊಳಗೆ, ಎಷ್ಟು ಸಣ್ಣ ಹುಡುಗ ಇನ್ನು 7-8 ವರ್ಷದ ಹುಡುಗ, ಕಾಡಿನೊಳಗೆ ಹೋಗಿ ಆಮೇಲೆ ಅವನಿಗೆ ನಾರದರು ಭೇಟಿಯಾದರು, ಅವರಿಂದ ಉಪದೇಶ ಹೊಂದಿ ಆ ಸಣ್ಣ ವಯಸ್ಸಿಗೆ ಅಖಂಡವಾಗಿ ತಪಶ್ಚರ್ಯ ಮಾಡಿದ. ಅವನ ಒಂದು ನಿಷ್ಠೆ ತಪಸ್ಸಿಗೆ ಮೆಚ್ಚಿ ಮಹಾವಿಷ್ಣು ಪ್ರತ್ಯಕ್ಷ ಆದ. ಅವನಿಗೆ ಮಾತಾಡೋಕ್ಕೆ ಸಹಿತ ಬರಲಿಲ್ಲ ಅವನಿಗೆ. ಆವಾಗ ಆ ಪಾಂಚಜನ್ಯ ಶಂಖವನ್ನು ತೆಗೆದು ಅವನ ಚುಟಿಗೆ ಹಚ್ಚಿದ್ನಂತ, ಯಾರಿಗೆ? ಧ್ರುವನ ಚುಟಿಗೆ. ಆವಾಗ ಭಗವಂತನ ಹತ್ರ ಮಾತಾಡೋ ಸಾಮರ್ಥ್ಯ ಬಂತಂತ ಅವನು. ಆವಾಗ ನಿನಗೇನು ಬೇಕಂತ ಕೇಳಿದಾಗ ಧ್ರುವ ಹೇಳಿದಂತೆ, ನಿನ್ನ ಕಂಡೇನು ಅಂದಮೇಲೆ ನಿನ್ನೇನು ಬೇಕಪ್ಪ, ನಿನ್ನೊಳಗೆ ಲೀನ ಮಾಡ್ಕೊಂಬಿಡೋಣ. ಅದಕ್ಕೆ ಆ ಮಹಾವಿಷ್ಣು ಹೇಳಿದಂತೆ, ನೀನು ಆ ದೃಷ್ಟಿಯೊಳಗೆ ತಪಸ್ಸೆ ಮಾಡಿಲ್ಲ, ಅದನ್ನು ಬಿಟ್ಟು ಎದಕ್ಕೆ ಬಂದಿದೆ ಅದನ್ನು ಹೇಳೋಣ. ಮೋಕ್ಷಕ್ಕಾಗಿ ನೀನು ತಪಸ್ಸು ಮಾಡಿಲ್ಲ,
ಚಿಕ್ಕಮ್ಮನಿಂದ ಅಪಮಾನಿತನಾಗಿ ನಿಮ್ಮ ಅಪ್ಪನ ತೊಡೆ ಮೇಲೆ ಕೂಡಲಿಲ್ಲ ಅನ್ನೋ ಸಂಗತಿ ತಪಸ್ಸು ಮಾಡಿ. ನೀನು ಕಾಮನೇ ಸಲುವಾಗಿ ತಪಸ್ಸು ಮಾಡಿ ಮೋಕ್ಷ ಕೇಳಿದ್ರು ಕೊಡೋದು ಹೆಂಗೆ? ಅದರಿಂದ ಎಷ್ಟಕ್ಕೆ ಬಂದಿದ್ದೀವಿ? ಅದಕ್ಕೆ ಯಾಕೆ ಹೇಳಿದೆ ಅಂದ್ರೆ, ಪಾಪ ಸಣ್ಣ ಹುಡುಗಲ್ಲನ್ರು, ಅವನಿಗೆ ಮೋಕ್ಷ ಕೊಟ್ಟಿದ್ರು ಬರ್ತಿತ್ತೋ ಇಲ್ಲ, ಅವ್ರ ಅಪ್ಪನ ಗಂಟೇನು ಕಡಿಮೆ ಆಗ್ತದೆ? ಹೌದಾ? ಆದರೂ ಅವ ಹಂಗೆ ಮಾಡಲಿಲ್ಲ. ನೀವೇನು ಭಾವನೆ ಮಾಡ್ತೀರೋ ಅದನ್ನು ಕೊಡ್ತಾನೆ ಪರಮಾತ್ಮ. ಅದರಿಂದ ಸಾಮಾನ್ಯ ಜನ ಪ್ರತಿಷ್ಠೆ ಮಾಡಿ ದೇವರನ್ನ ಅರ್ಚನೆ ಮಾಡಿದರೆ ಹೆಚ್ಚಿನ ವರ ಕೊಡ್ತಾವಂತಾದ್ರೆ, ಸಾಕ್ಷಾತ್ ಮಹಾರಾಜರು ಇಲ್ಲಿ ಬಂದು ಪ್ರತಿಷ್ಠೆ ಮಾಡ್ಯಾರ, ಪುಣ್ಯವಂತರಿದ್ದೀರಿ. ಅವರು ಅಡ್ಡಾಡಿ ಭೂಮಿ ಒಳಗೆ ಅಡ್ಡಾಡುತ್ತಿದ್ದಾರೆ. ಆ ಮಹಾರಾಜರಿಂದ ಅವರು ಶಿಷ್ಯರು ಬ್ರಹ್ಮಾನಂದರಿಂದ ಈ ಪ್ರಾಂತ್ಯ ಪಾವನಾಗಿದೆ. ಅದರಿಂದ ನಿಮಗೆಲ್ಲ ಹೇಳೋದು ಏನಂದರೆ, ನಮ್ಮ ದೇಹನೇ ನಶಿಬಿರೋದು, ನಾವು ಸಂಪಾದನೆ ಮಾಡಿದ್ದು ನಶಿಬಿರೋದು. ಇವ್ರನ್ನೊಳಗೆ ಯಾವ್ಯಾವ ಗುಡಿ ಶೀತಲ ಆಗ್ಯಾವ, ನೀವೆಲ್ಲ ಭಕ್ತಿಯಿಂದ ಸೇರಿ ಅದನ್ನು ಪುನರುಜ್ಜೀವನ ಮಾಡಿ. ಹೊಸ ಗುಡಿ ಕಟ್ಟೋಕ್ಕಿಂತ, ಹೊಸ ಪ್ರತಿಷ್ಠೆ ಮಾಡೋಕ್ಕಿಂತ ಹಳೆಯ ಗುಡಿನ ವ್ಯವಸ್ಥಿತವಾಗಿ ನಡೆಸಿ ಉಪಾಸನೆ ಮಾಡಿಕೊಟ್ಟು ಹೋಗೋದು ಬಹಳ ಹೆಚ್ಚಿನ ಮಾತು. ನಿಮ್ಮ ಕಾರ್ಯಕ್ಕೆ ಆಶೀರ್ವಾದ ಅಂಥೇಳಿ ನಾನು 101 ರೂಪಾಯಿ ಆಶೀರ್ವಾದ ಮಾಡಿಕೊಟ್ಟೇನೆ. ಅದನ್ನು ತಗೋರಿ, ಇದನ್ನು ಇಟ್ಟುಕೊಂಡು ಮಾಡಿರಿ.